ಇವತ್ತು ಸುಮಾರು 11 ಗಂಟೆ ಸಮಯಕ್ಕೆ ಬೆಳಿಗ್ಗೆ ಎಸ್ ಎನ್ ಸರ್ಕಲ್ ಹತ್ರ ಒಂದು ಹೆಣ್ಮಗಳು ಒಂದು 2-ವೀಲರ್ನಲ್ಲಿ ಆಕೆ ಮತ್ತು ಆಕೆಯ ಒಂದು 3 ವರ್ಷದ ಮಗು ಈ ಫ್ಲವರ್ ಮಾರ್ಕೆಟ್ ರೋಡ್ ಇದೆಯಲ್ಲ ಫ್ಲವರ್ ಮಾರ್ಕೆಟ್ ರೋಡಿಂದ ಟುವರ್ಡ್ಸ್ ಎಸ್ ಎನ್ ಸರ್ಕಲ್ ಕಡೆಯಿಂದ ನಮ್ಮ ಅಶೋಕ ಸರ್ಕಲ್ ಬರ್ತಕ್ಕಂಥ ದಾರಿನಲ್ಲಿ ಬರ್ತಾ ಇರುವಾಗ ಮಧ್ಯ ಅಡ್ಡ ರೋಡ್ನಲ್ಲಿ ನಿಲ್ಲಿಸ್ತಾರೆ 2-ವೀಲರ್ ನಿಲ್ಲಿಸ್ಬಿಟ್ಟು ವಿಡಿಯೋ ಚಿತ್ರೀಕರಣ ಮತ್ತು ಫೋಟೋ ತೆಗಿಲಿಕ್ಕೆ ಅಂತ ಮೊಬೈಲ್ನ ತಗೊಂಡು ವಿಡಿಯೋಗ್ರಫಿನ ಮಾಡ್ತಾ ಇರ್ತಾರೆ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸವರು ಕೂಡ ಅವ್ರಿಗೆ ಹೇಳ್ತಾರೆ, ದಾರಿನಲ್ಲಿ ನಿಂತ್ಕೊಬಿಡಮ್ಮ, ಸ್ವಲ್ಪ ಸೈಡಿಗೆ ಬನ್ನಿ, ಟ್ರಾಫಿಕ್ಕಿಗೆ ಸಮಸ್ಯೆ ಆಗ್ತದೆ ಅಂತಂದು. ಅಷ್ಟರಲ್ಲೇ ಮತ್ತು ಎದುರುಗಡೆ ಇರತಕ್ಕಂಥ ಕೆಲ ಸಾರ್ವಜನಿಕರು ಕೆಲವೊಂದು ಘೋಷಣೆನ ಕೂಗಲಿಕ್ಕೆ ಶುರು ಮಾಡ್ತಾರೆ. ಅದಾದಾಗ ಈಕೆನೂ ಕೂಡ ಕೆಲ ಘೋಷಣೆನ ಕೂಗ್ತಾರೆ. ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರು ಅಲ್ಲೇ ಇರ್ತಾರೆ, ಸರೌಂಡಿಂಗ್ ಇರ್ತಾರೆ. ಅಲ್ಲಿ ಲೇಡಿ ಸ್ಟಾಫ್ನೂ ಕರ್ಕೊಂಡು ಬಂದು ನಮ್ಮ ಪೊಲೀಸ್ ವಾಹನದಲ್ಲಿ ಆಕೆನ ಕರ್ಕೊಂಡು ಬಂದು ನಮ್ಮ ಸ್ಟೇಷನ್ನಲ್ಲಿ ವಿಚಾರಣೆ ಮಾಡ್ತೀವಿ. ಇಮಿಡಿಯೇಟ್ಲಿ ಅವ್ರ ತಂದೆನೂ ಕೂಡ ಬರ್ತಾರೆ, ಅವ್ರ ತಂದೆನೂ ಅವ್ರನ್ನ ಫಾಲೋ ಮಾಡಿಕೊಂಡೇ ಬರ್ತಾ ಇದ್ರಂತೆ. ಒಂದು 2-3 ನಿಮಿಷ ವ್ಯತ್ಯಾಸದಲ್ಲಿ ಆತ ಕೂಡ ಬರ್ತಾರೆ. ಆತ ಬಂದು ಕೆಲವು ದಾಖಲಾತಿಗಳನ್ನ ತೋರಿಸ್ತಾ ಇದ್ದಾರೆ, ಮಾನಸ ನರ್ಸಿಂಗ್ ಹೋಮಲ್ಲಿ, ಅಲ್ಲಿ ಇನ್ನೊಂದೆರಡು ಪಾಸಿಟಿವ್ ಮೈಂಡ್ ಅಂತ ಇನ್ನೊಂದು ಯಾವುದೋ ನರ್ಸಿಂಗ್ ಹೋಮ್ನಲ್ಲಿ. 2018 ಕೂಡ ಆಕೆಗೆ ಮಾನಸಿಕ ಅಸ್ವಸ್ಥೆ ಆಗಿರೋದ್ರಿಂದ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್ ಅಂತಂದು ಡಾಕ್ಯುಮೆಂಟ್ಸ್ನು ಕೂಡ ಅವರು ಹಾಜರು ಮಾಡಿದ್ದಾರೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಪರಿಶೀಲನೆ ಮಾಡ್ತೀವಿ. ಹಾಂ, ಯಾರು ಡೀಟೇಲ್ಸ್ ಕೊಡಿ, ವೆರಿಫೈ ಮಾಡಿ ಹೇಳ್ತೀನಿ ಯಾರು. ಚೆಕ್ ಮಾಡಿ ಹೇಳ್ತೀನಿ. ಆ ಹುಡುಗಿ ಅಂದರೆ ಆ ಹೆಣ್ಮಗಳ ಜೊತೆಗೆ ಒಂದು 3 ವರ್ಷದ ಅವ್ರ ಮಗು ಇತ್ತು, ಅದೊಂದು ಅದು ಕೊಡಿ, ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ, ಆಕೆ ಮೂಲತಃ ಇಲ್ಲಿ ಶಿವಮೊಗ್ಗದವರೇ ಆಗಿರ್ತಾರೆ, ದಾವಣಗೆರೆಗೆ ಮದುವೆ ಆಗಿರುತ್ತೆ. ಒಂದು 6-7 ತಿಂಗಳಿಂದ ಆಕೆ ಅಲ್ಲೇನೋ ಸಂಸಾರದಲ್ಲಿ ವೈಮನಸ್ಸಾಗಿ ಇಲ್ಲೇ ಶಿವಮೊಗ್ಗದಲ್ಲೇ ಇರ್ತಾರೆ. ಬಟ್ 2018 ಈಕೆ ಟ್ರೀಟ್ಮೆಂಟ್ ಕೊಡಿಸ್ತಿರೋದು ನಾನು ತಮಗೆ ಶೇರ್ ಕೂಡ ಮಾಡಿದ್ದೀನಿ, ನಮ್ಮ ಗ್ರೂಪ್ನಲ್ಲಿದೆ. ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ದಾರೆ. ಸೊ ಏನು ಟ್ರೀಟ್ಮೆಂಟು, ಏನು ಎತ್ತ ಅಂತಂದು ಎಲ್ಲದೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆನ ನಾವು ಮುಂದುವರಿಸಿದ್ದೀವಿ, ಪರಿಶೀಲನೆ ಮಾಡ್ತಾ ಇದ್ದೀವಿ, ಎಲ್ಲ ಪರಿಶೀಲನೆ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.